ಈ ಸಿನಿಮಾದಲ್ಲಿ ಒಬ್ಬ ಚಪ್ಪಲಿ ಹೊಲಿಯೋ ಹುಡುಗಿ ತನ್ನ ಲವರ್ ಆದ ಕಾಂಟ್ರಾಕ್ಟ್ ಕಿಲ್ಲರ್ನೇ ಮೋಸ ಮಾಡಿ ಬೇರೆಯವನ ಜೊತೆ ಸಂಬಂಧ ಬೆಳೆಸಿ ಅವನ್ನೇ ಸಾಯಿಸಕ್ ನೋಡ್ತಿರ್ತಾಳೆ. ಈ ಕತೆ ಕೊನೆಗೆ ಏನಾಗುತ್ತೆ, ಸಿನಿಮಾದಲ್ಲಿರೋ ಟ್ವಿಸ್ಟ್ ಗಳನ್ನ ತಿಳಿಯಕ್ಕೆ ಬಾಬು ಮುಷಾಯಿ ಬಂದೂಕ್ ಬಾಸ್ ಅನ್ನೋ ಸಿನಿಮಾ ಸ್ಟೋರಿನ ಕೊನೆವರೆಗೂ ಕೇಳಿ. ಸಿನಿಮಾ ಶುರುವಾಗ್ತಾ ಉತ್ತರ ಪ್ರದೇಶ ಅಲ್ಲಿ ಒಬ್ಬ ವ್ಯಕ್ತಿ ಮಸಾಜ್ ಮಾಡಕ್ ಹೋಗ್ತಿರ್ತಾನೆ. ಅಲ್ಲಿ ದೂಬೆ ಅನ್ನೋ ವ್ಯಕ್ತಿ ಆ ಮಸಾಜ್ ಮಾಡೋನಿಗೆ, ಇವತ್ ನೀನ್ ಮಸಾಜ್ ಮಾಡ್ಬೇಕಾಗಿರೋದು ನನಗಲ್ಲ, ನನ್ನ ಹೆಂಡತಿಗೆ ಅಂತ ಹೇಳೋದ್ರಿಂದ ಆ ಮಸಾಜ್ ಮಾಡೋ ವ್ಯಕ್ತಿ ಬಹಳ ಆಶ್ಚರ್ಯವಾಗ್ತಾನೆ. ಆಗ ಡೂಬೆ ಒಬ್ಬ ಕಾಂಟ್ರಾಕ್ಟರಿಗೆ ಫೋನ್ ಮಾಡಿ, ನನಗ್ ಬರ್ಬೇಕಾಗಿದ್ದ ಕಾಂಟ್ರಾಕ್ಟ್ ನಿನಗೆ ಹೇಗ್ ಬಂತೋ ನನಗ್ ಗೊತ್ತಾಯ್ತು, ನೀನ್ ಎಷ್ಟೋ ಜನ ಹುಡುಗಿರ್ನ ಕಳಿಸಿ ಈ ಕಾಂಟ್ರಾಕ್ಟ್ ಸಂಪಾದಿಸಿದ್ಯಲ್ಲ ಅಂತ ಹೇಳ್ತಾನೆ. ಆಗ ಆ ವ್ಯಕ್ತಿ, ನಾನ್ ನನ್ನ ಹೆಂಡತಿನೇ ಕಳಿಸಿದ್ದೆ, ನೀನ್ ಕೂಡ ನಿನ್ನ ಹೆಂಡತಿನೇ ಕಳಿಸ್ತೀಯ ಅಂತ ನಗತಾ ಕೇಳ್ತಿದ್ದಾಗ ಡೂಬೆ ಕಳಿಸಿದ್ದ ಬಾಬು ಅನ್ನೋ ಕಾಂಟ್ರಾಕ್ಟ್ ಕಿಲ್ಲರ್ ಬಂದು ಆ ಬಿಲ್ಡರ್ನ ಶೂಟ್ ಮಾಡಿ ಕೊಂದ್ಬಿಡ್ತಾನೆ. ಇದನ್ನ ನೋಡಿ ಆ ಕಾಂಟ್ರಾಕ್ಟರ್ ಅಸಿಸ್ಟೆಂಟ್ಗೆ ಅಲ್ಲೇ ಕೆಳಗ್ ನೀರಿಳಿದ್ ಬಿಡ್ತವೆ. ಬಾಬು ಅದೇ ಗ್ರಾಮದಲ್ಲಿ ಊರ್ ಹೊರಗೆ ಒಂದು ಗುಡಿಸಲಲ್ಲಿ ಜೀವನ ಮಾಡ್ತಿರ್ತಾನೆ. ಬಾಬು ಯಾರನ್ನಾದ್ರೂ ಕೊಲೆ ಮಾಡಬೇಕಾದ್ರೆ 20,000 ತಗೋತಿರ್ತಾನೆ. ಅದರಲ್ಲಿ 5,000 ಭೂಪತಿ ಅನ್ನೋ ಕಾನ್ಸ್ಟೇಬಲ್ಗೆ ಕೊಡ್ತಿರ್ತಾನೆ, ಯಾಕಂದ್ರೆ ಇನ್ಫಾರ್ಮೇಶನ್ ಎಲ್ಲಾ ಕೊಡೋದು ಭೂಪತಿನೇ. ಆಗ ಬಾಬು ಈ ಬಾರಿ ಬರೀ 20,000 ಕೆಲಸ ಮಾಡಕ್ ಆಗಲ್ಲ ಅಂತ ಹೇಳು ಅಂತ ಹೇಳ್ತಾನೆ. ಆಗ ಭೂಪತಿ ಸುಮಿತ್ರಾ ಜೀಜಿನಿಂದ ಮೀಟ್ ಮಾಡ್ಬೇಕು ಅನ್ಕೋತಿದ್ದಾಳೆ, ನೀನ್ ಹೋಗಿ ಒಂದ್ಸರಿ ಮೀಟ್ ಮಾಡು ಅಂತ ಹೇಳ್ತಾನೆ. ಇಲ್ಲಿ ಸೀನ್ ಕಟ್ ಆಗಿ ಸುಮಿತ್ರಾ ಜೀಜಿ, ಅವತ್ ರಾಖಿ ಹಬ್ಬ ಇರೋದ್ರಿಂದ ಎಲ್ರಿಗೂ ರಾಖಿ ಕಟ್ತಿರ್ತಾಳೆ. ಜೀಜಿ ಒಬ್ಬ ರಾಜಕೀಯ ನಾಯಕಿ ಆಗಿರ್ತಾಳೆ. ಆಕೆ ಪಕ್ಕದಲ್ಲೇ ಯಾವಾಗ್ಲೂ ತ್ರಿಲೋಕಿ ಮತ್ತೆ ತ್ರಿಕೋಣಿ ಅನ್ನೋ ಇಬ್ರು ಆಳುಗಳಿರ್ತಾರೆ. ಆಮೇಲೆ ಜೀಜಿ ಬಾಬುಗೆ ಪೂಲ್ಚಂದ್ ಅನ್ನೋ ವ್ಯಕ್ತಿನ ಕೊಂದ್ಬಿಡು ಅಂತ ಕಾಂಟ್ರಾಕ್ಟ್ ಕೊಡ್ತಾಳೆ. ಹಾಗೆ ಮರುದಿನ ಬಾಬು ಪೂಲ್ಚಂದ್ ಹುಡ್ಕೋಕ್ ಹೋಗ್ತಾನೆ, ಆದ್ರೆ ಅಲ್ಲಿ ಪುಲ್ವಾ ಅನ್ನೋ ಚಪ್ಪಲಿ ಹೊಲಿಯ ಹುಡುಗಿ ಕಾಣಿಸ್ಬಿಡ್ತಾಳೆ. ಆಕೆ ನೋಡಿ ನಮ್ಮ ಬಾಬುಗೆ ಫಸ್ಟ್ ಸೈಟ್ ಲವ್ಯೇ ಶುರುವಾಗ್ಬಿಡುತ್ತೆ. ಆಕೆ ಜೊತೆ ಹೇಗಾದ್ರೂ ಮಾಡಿ ಮಾತನಾಡಲೇಬೇಕು ಅಂತ ತನ್ನ ಚಪ್ಪಲಿನ ತಾನೇ ಹರ್ಕೊಂಡು ಹೊಲ್ಸಕ್ ಹೋಗ್ತಾನೆ. ಅಲ್ಲಿ ಪುಲ್ವಾನ ರೆಪ್ಪೆ ಮುಚ್ಚುದೆ ನೋಡ್ತಿರ್ತಾನೆ. ಆಗ್ಲೇ ಬಾಬುಗೆ ಪೂಲ್ಚಂದ್ ಮತ್ತೆ ತನ್ನ ಮನುಷ್ಯರು ಕಾಣಿಸ್ತಾರೆ. ಆಗ ಪುಲ್ವಾ ಬಾಬುನ ಚಪ್ಪಲಿ ಹೊಲ್ದು 25 ರೂಪಾಯಿ ಕೊಡು ಅಂತ ಕೇಳ್ತಾಳೆ. 5 ಹೊಲಿಗೆ ಆಗಕ್ಕೆ 25 ರೂಪಾಯ ಬಹಳ ಜಾಸ್ತಿ ಆಯ್ತು ಅಂತಾನೆ. ಆಗ ಪುಲ್ವಾ ಹೊಲಿಗೆ ಆಗಕ್ಕೆ 5 ರೂಪಾಯಿ, ಇನ್ನು 20 ರೂಪಾಯಿ ನೀನ್ ನನ್ನ ಜಲ್ಲು ಸುರಿಸ್ತಾ ನೋಡ್ತಿದ್ದೆಲ್ಲ ಅದಕ್ಕೆ ಅಂತ ಹೇಳ್ತಾಳೆ. ಮರುದಿನ ಮತ್ತೆ ಬಾಬು ಬಂದು ಪುಲ್ವಾಗ 20 ರೂಪಾಯಿ ಕೊಡ್ತಾನೆ. ನಿನ್ನೆ ಚಪ್ಪಲಿ, ಇವತ್ತೇನು ಹೊಲ್ಸಕ್ ಬಂದಿದೆ ಅಂತ ಕೇಳ್ತಾಳೆ. ಇವತ್ ನಿನ್ನ ನೋಡಕ್ ಬಂದೆ ಅಂತ ಹೇಳ್ತಾನೆ. ಇದನ್ನ ನೋಡು ಹೇಗಿದೆ ಅಂತ ತನ್ನ ಸೂಜಿನ ತೋರಿಸಿ ಇದರಿಂದಲೇ ನಿನ್ನ ಚುಚ್ಚಿ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ಬಾಬು, ನೀನ್ ಇದನ್ನ ಬಳಸಿ ಕೊಲ್ಲೋ ಅವಸರನೇ ಇಲ್ಲ, ನಿನ್ನ ಕಣ್ಣಿಂದಲೇ ಕೊಂದ್ಬಿಡ್ತೀಯ ಅಂತ ಹೇಳ್ತಾನೆ. ಆಗ್ಲೇ ಮತ್ತೆ ಪೂಲ್ಚಂದ್ ಮನುಷ್ಯರು ಅಲ್ಲಿಗೆ ಬಂದ್ಬಿಡ್ತಾರೆ. ಈ ಸರಿ ಬಾಬು ಪುಲ್ವಾ ಮುಂದೆನೆ ಅವ್ರನ್ನ ಶೂಟ್ ಮಾಡಿ ಕೊಂದ್ಬಿಡ್ತಾನೆ. ಆದ್ರಿಂದ ಬಾಬುನ ನೋಡಿ ಪುಲ್ವಾ ಬಹಳ ಭಯಪಡ್ತಾಳೆ. ಅಲ್ಲಿಗೆ ಪೊಲೀಸರು ಬಂದು ಇನ್ವೆಸ್ಟಿಗೇಟ್ ಮಾಡ್ತಾ ಪುಲ್ವಾನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಇದೆಲ್ಲ ಹೇಗಾಯ್ತು ಅಂತ ಕೇಳ್ತಾರೆ. ಪುಲ್ವಾ ಬೇಕು ಅಂತಲೇ ಬಾಬುನ ನೋಡೇ ಇಲ್ಲ, ಅಲ್ಲೇನ್ ನಡೀತು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾಳೆ. ಇದನ್ನ ತಿಳ್ಕೊಂಡ ಬಾಬು ಪುಲ್ವಾ ಮನೆಗೆ ಹೋಗಿ, ನನ್ ಬಗ್ಗೆ ಯಾಕೆ ಈ ರೀತಿ ಪೊಲೀಸರಿಗೆ ಸುಳ್ಳು ಹೇಳ್ದಿ, ನನ್ ಮೇಲೆ ಲವ್ ಏನಾದ್ರೂ ನಿನಗೆ ಶುರು ಆಯ್ತಾ ಅಂತ ಕೇಳ್ಬಿಡ್ತಾನೆ. ಆದ್ರೆ ಪುಲ್ವಾನ ಪ್ರತಿ ದಿನ ಕೂಡ ದಾರಿಲಿ ಹೋಗೋರು ಬರೋರೆಲ್ಲ ಟೀಸ್ ಮಾಡ್ತಿದ್ರಿಂದ ಇವನು ಕೂಡ ಅಂತೋನಿ ಅಂತ ಇಗ್ನೋರ್ ಮಾಡ್ಬಿಡ್ತಾಳೆ. ಆದ್ರೆ ಬಾಬು ಮತ್ತೆ ಮತ್ತೆ ಕೇಳಿ ಫ್ಲರ್ಟ್ ಮಾಡೋದ್ರಿಂದ ಪೂಲ್ಚಂದ್ ಮತ್ತೆ ತನ್ನ ತಮ್ಮಂದ್ರು ಕೂಡಿ ನನ್ನ ರೇಪ್ ಮಾಡ್ಬಿಟ್ಟಿದ್ರು, ಅದರಲ್ಲೊಬ್ಬರನ್ನ ನೀನೀಗ ಕೊಂದ್ಬಿಟ್ಟಿದ್ಯಾ, ಇನ್ನು ಉಳಿದ ಇಬ್ಬರನ್ನ ಕೂಡ ಕೊಂದ್ಬಿಡು, ನಿನಗೆ ಏನ್ ಬೇಕಾದ್ರೂ ಅದನ್ನ ಕೊಡ್ತೀನಿ, ಬೇಕಾದ್ರೆ ನಿನ್ನ ಹೆಂಡತಿಯ ಕೂಡ ಇರ್ತೀನಿ ಅಂತ ಹೇಳ್ತಾಳೆ. ಇನ್ನು ಬಾಬು ಈ ಚಾನ್ಸ್ ಬಿಡ್ತಾನಾ, ಅವ್ರಿಬ್ಬರನ್ನ ಕೂಡ ಸಾಯಿಸ್ಬಿಡ್ತಾನೆ. ಈ ನ್ಯೂಸ್ನ ತಿಳಿಸಕ್ಕೆ ಜಿಜಿ ಹತ್ರ ಹೋಗ್ತಾನೆ. ಆದ್ರೆ ಜಿಜಿ ಕೋಪದಿಂದ, ನಾನೇನಿಗ್ ಬರೀ ಪೂಲ್ಚಂದ ಮಾತ್ರ ಕೊಲ್ಲು ಅಂತ ಹೇಳಿದ್ದೆ, ಆದ್ರೆ ಅವ್ರ ತಮ್ಮಂದ್ರನ್ನ ಯಾಕೆ ಕೊಂದಿ ಅಂತ ಕೇಳ್ತಾಳೆ. ಆಗ ಬಾಬು, ನನಗ್ ನೀನು ಮೂವರ್ನ ಕೊಂದಿರೋ ಹಣ ಕೊಡೋ ಅವಸರ ಇಲ್ಲ, ಬರೀ ಒಬ್ಬರನ್ನ ಕೊಂದಿರೋ ಹಣ ಕೊಟ್ರೆ ಸಾಕು ಅಂತ ಹೇಳ್ತಾನೆ. ಅದಕ್ಕೆ ತ್ರಿಲೋಕಿ ಬಂದು, ಪೂಲ್ಚಂದ್ ತಮ್ಮಂದ್ರು ನಮಗೆ ಎಲೆಕ್ಷನ್ ಅಲ್ಲಿ ಸಪೋರ್ಟ್ ಮಾಡ್ತಿದ್ರು, ನೀನ್ ನಮ್ಮ ಬಿಸ್ನೆಸ್ ಹಾಳು ಮಾಡ್ತಿದ್ಯ ಅಂತ ಹೇಳ್ಬಿಡ್ತಾನೆ. ಈ ವಿಷಯ ನನಗ್ ಮುಂಚೆನೆ ಯಾಕೆ ತಿಳಿಸ್ಬಾರ್ದು ಅಂತ ಹೇಳಿ, ಇನ್ ಮುಂದೆ ನನಗ್ ನೀವ್ ಅಡ್ಡ ಬರಬೇಡಿ, ನಾನ್ ಕೂಡ ನಿಮಗ್ ಅಡ್ಡ ಬರಲ್ಲ ಅಂತ ಹೇಳಿ ಬಾಬು ಅಲ್ಲಿಂದ ಹೋಗ್ಬಿಡ್ತಾನೆ. ಅಲ್ಲಿಂದ ಬಾಬು ಪುಲ್ವಾನ ತನ್ನ ಮನೆ ಕರ್ಕೊಂಡು ಬರ್ತಾನೆ. ಆ ದಿನದಿಂದ ಪುಲ್ವಾ ಬಾಬುಗೆ ಒಬ್ಬ ಲವ್ವರ್ ಆಗಿ ಮತ್ತೆ ಹೆಂಡತಿಯ ಕೂಡ ಇರ್ತಾಳೆ. ಕೆಲ ದಿನಗಳವರೆಗೂ ಇಬ್ರು ಹ್ಯಾಪಿಯಾಗಿ ಇರ್ತಾರೆ. ಒಂದಿನ ದುಬೆ ಕೂಡ ರಾಜಕೀಯಕ್ಕೆ ಸೇರೋದ್ರಿಂದ, ಜಿಜಿ ಮನುಷ್ಯರಲ್ಲಿ ಮೂವರ್ನ ಕೊಂದ್ಬಿಟ್ರೆ ಸಾಕು, ನನಗೆ ಎಲೆಕ್ಷನ್ ಅಲ್ಲಿ ಸೋಲ್ಸೋರೆ ಇರಲ್ಲ ಅಂತ ಹೇಳಿ ಈ ಮೂವರ್ನ ಕೊಂದ್ಬಿಡು ಅಂತ ಬಾಬು ಕಾಂಟ್ರಾಕ್ಟ್ ಕೊಟ್ಬಿಡ್ತಾನೆ. ಅದರಲ್ಲಿ ಜಿಜಿಯ ರೈಟ್ ಹ್ಯಾಂಡ್ ತ್ರಿಲೋಕಿ ಫೋಟೋ ಕೂಡ ಇರುತ್ತೆ. ಆದ್ರಿಂದ ಬಾಬು ಜಿಜಿ ಹತ್ರ ಹೋಗಿ ಎಲ್ಲ ಸ್ಟೋರಿ ಹೇಳಿ, ನಿನ್ ಕೈಲಿ ಸಾಧ್ಯ ಆದ್ರೆ ನಿಮ್ಮವ್ರನ್ನ ಕಾಪಾಡ್ಕೊ ಅಂತ ಹೇಳಿ ಜಿಜಿ ಜೊತೆ ಸವಾಲ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ. ಮರುದಿನ ಆ ಮೂವರಲ್ಲಿ ಒಬ್ಬರನ್ನ ಸಾಯಿಸಕ್ಕೆ ಅಂತ ಒಂದ್ ಪ್ಲಾನ್ ಮಾಡಿ ಅಲ್ಲಿಗೆ ಹೋಗಿರ್ತಾನೆ. ಆದ್ರೆ ತನ್ನ ಪ್ಲಾನ್ ಎಲ್ಲ ವಿಫಲವಾಗ್ಬಿಡುತ್ತೆ. ದುಬೆ ಈ ಕಾಂಟ್ರಾಕ್ಟ್ ನ ಬಾಂಕೆ ಬಿಹಾರಿ ಅನ್ನೋ ವ್ಯಕ್ತಿ ಕೂಡ ಕೊಟ್ಟಿರ್ತಾನೆ. ಆಗ ಬಾಬು ಪ್ಲಾನ್ ಎಲ್ಲ ಸರ್ವನಾಶ ಮಾಡಿದ ಬಾಂಕೆ ಮೇಲೆ ಬಹಳ ಸೀರಿಯಸ್ ಆಗ್ತಾನೆ. ಆಗ ಬಾಂಕೆ, ನಾನ್ ನಿನ್ನ ದೊಡ್ಡ ಫ್ಯಾನ್, ನಿನ್ನ ಮರ್ಡರ್ ಸ್ಟೋರಿಗಳನ್ನ ಊರಲ್ಲೆಲ್ಲ ಬಹಳ ಮಾತನಾಡ್ಕೋತಾರೆ, ನೀನೇ ನನ್ನ ಗುರು ಅಂತೇಳಿ ಬಾಬುನ ಕೂಲ್ ಮಾಡ್ತಾನೆ.
ಆಗ ಅವರಿಬ್ರು ಈ ಮೂವರಲ್ಲಿ ಯಾರು ಮೊದಲು ಇಬ್ಬರನ್ನ ಸಾಯಿಸ್ಬಿಡ್ತಾರೋ ಅವರೇ ಗೆದ್ದಂಗೆ ಅಂತ ಹೇಳಿ ಚಾಲೆಂಜ್ ಕೂಡ ಮಾಡ್ಕೋತಾರೆ. ಬಾಂಕೆ ತನ್ನ ಲವರ್ ಯಸ್ಮಿನ್ ಮನೆಯಲ್ಲೇ ಇರ್ತಾ ಟೈಮ್ ಕಳೀತಿರ್ತಾನೆ. ಯಸ್ಮಿನ್ ಒಬ್ಬ ಡ್ಯಾನ್ಸರ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಮರುದಿನ ಒಂದು ಪಾರ್ಟಿಲಿ ಬಾಂಕೆಕ್ಕಿಂತಲೂ ಮುಂಚೆನೆ ಬಾಬು ಹೋಗಿ ಮೊದಲನೇ ಮರ್ಡರ್ ತಾನೇ ಮಾಡಿಬಿಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ತಾರಾ ಶಂಕರ್ ಚೌಹಾನ್ ಅನ್ನೋ ಪೊಲೀಸ್ನ ತೋರಿಸ್ತಾರೆ. ಆ ಪೊಲೀಸರ ಫ್ಯಾಮಿಲಿಗೆ ಬರೀ ಗಂಡ್ಮಕ್ಳೇ ಆಗ್ಬಿಟ್ಟಿರ್ತಾರೆ. ಆಗ ಆ ಪೊಲೀಸ್ ನಮಗೆ ಹೆಣ್ಮಗು ಆಗೋವರೆಗೂ ನಿನಗೆ ಆಪರೇಷನ್ ಮಾಡಿಸಲ್ಲ ಅಂತ ಹೆಂಡತಿ ಹೇಳ್ಬಿಟ್ಟಿರ್ತಾನೆ. ಆದರೆ ತನ್ನ ಹೆಂಡತಿ ಮಾತ್ರ ಈ ಸರಿ ಯಾವುದಾದ್ರೂ ಪರವಾಗಿಲ್ಲ, ನಾನು ಮಾತ್ರ ಆಪರೇಷನ್ ಮಾಡಿಸ್ಕೊಂಡು ಬಿಡ್ತೀನಿ, ಇನ್ಮೇಲೆ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಬಿಡ್ತಾಳೆ. ಮರುದಿನ ಆ ಪೊಲೀಸ್ ಜಿಜಿ ಹತ್ರ ಬರ್ತಾನೆ. ಆಗ ಜಿಜಿ ಬಾಬು ಬಗ್ಗೆ ಎಲ್ಲ ಹೇಳಿ ತ್ರಿಲೋಕಿನ ಹೇಗಾದರೂ ಮಾಡಿ ಕಾಪಾಡಲೇಬೇಕು ಅಂತ ಹೇಳ್ತಾಳೆ. ಮರುದಿನ ಬಾಬು ಒಬ್ಬ ಭಿಕ್ಷುಕನ ವೇಷದಲ್ಲಿ ಎರಡನೇ ಹತ್ಯೆ ಮಾಡೋಕೆ ಬರ್ತಾನೆ. ಆದರೆ ಆ ಪೊಲೀಸ್ ಬಂದು ಬಾಬುನ ಇಟ್ಕೊಂಡು ಬಿಡ್ತಾನೆ. ಆಗಲೇ ಬಾಂಕೆ ಒಬ್ಬ ಪೋಸ್ಟ್ಮ್ಯಾನ್ ಗೆಟಪಲ್ಲಿ ಬಂದು ನಾನು ನೋಡ್ಕೋತೀನಿ ಅಂತ ಹೇಳಿ ಎರಡನೇ ಮರ್ಡರ್ ಮಾಡಿಬಿಡ್ತಾನೆ. ಆದ್ಮೇಲೆ ಆ ಪೊಲೀಸ್ ಬಾಬುನ ಒಂದು ಕಾಡಲ್ಲಿ ಕಟ್ಟಾಕಿ ನೀವು ಎಷ್ಟು ಜನ ಇದ್ದೀರಿ ಅಂತ ಇಂಟ್ರೋಗೇಟ್ ಮಾಡ್ತಿರುವಾಗ ಬಾಂಕೆ ಬಂದು ಬಾಬುನ ರಕ್ಷಿಸಿ ಮನೆ ಕರ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲಿ ಬಾಬುಗೆ ಫುಲ್ವಾ ಮೆಡಿಸನ್ ಕೊಟ್ಟು ಸಮಾಧಾನ ಮಾಡ್ತಾಳೆ. ಮರುದಿನ ಫುಲ್ವಾ ಬಾಂಕೆನ ನೋಡಿ ನಿನಗಿಂತ ಅವನೇ ಚೆನ್ನಾಗಿದ್ದಾನೆ ಅಂತ ಹೇಳ್ಬಿಡ್ತಾಳೆ. ಇಲ್ಲಿ ಬಾಬುಗೆ ಡೌಟ್ ಶುರುವಾಗುತ್ತೆ. ಅವತ್ತೇ ಮೂವರು ಹ್ಯಾಪಿಯಾಗಿದ್ದ ಟೈಮ್ ನೋಡಿ ಬಾಬು ಅವ್ರ ಮುಂದೆಲೇ ನೀವಿಬ್ಬರು ಇದೊಂದು ರಾತ್ರಿ ಎಂಜಾಯ್ ಮಾಡಿ ಅಂತ ಹೇಳ್ಬಿಡ್ತಾನೆ. ಆದರೆ ಪುಲ್ವಾ ಇದನ್ನು ಕೇಳಿ ಬಾಬುನ ಬೈದು ಅಲ್ಲಿಂದ ಹೋಗ್ಬಿಡ್ತಾಳೆ. ಆದ್ಮೇಲೆ ಬಾಬು ಬಾಂಕೆ ಜೊತೆ, ನಾನು ನಿಮ್ಮಿಬ್ಬರನ್ನ ಟೆಸ್ಟ್ ಮಾಡಿದೆ, ಒಂದು ವೇಳೆ ನೀನು ಇದಕ್ಕೆ ಓಕೆ ಹೇಳ್ಬಿಟ್ಟಿದ್ರೆ ಇವತ್ತೇ ನಿನ್ನ ಕತೆ ಮುಗಿಸ್ಬಿಡ್ತಿದ್ದೆ ಅಂತ ಹೇಳ್ತಾನೆ. ಹೀಗೆ ಮೂವರು ಜೊತೆಲೇ ಹ್ಯಾಪಿಯಾಗಿರ್ತಾರೆ. ಒಂದಿನ ಜಿಜಿ ಪ್ರಚಾರ ಮಾಡೋಕೆ ಹೋಗಿದ್ದಾಗ ಬಾಬು ಮತ್ತೆ ಬಾಂಕೆ ಇಬ್ಬರೂ ಕೂಡಿ ತ್ರಿಲೋಕಿನ ಕೊಂದ್ಬಿಡ್ತಾರೆ. ಆದರೆ ಬಾಬು ಬಾಂಕೆ ಇಬ್ಬರು ತಮ್ಮ ಪೋಟಿಲಿ ಸಮ ಆಗ್ಬಿಡ್ತಾರೆ. ಅದೇ ಟೈಮಲ್ಲಿ ಬಾಂಕೆ ಸಡನ್ ಆಗಿ ಬಾಬುನ ಶೂಟ್ ಮಾಡಿ ಸ್ಟೋರಿಲಿ ಊಹಿಸದೇ ಇದ್ದ ಟ್ವಿಸ್ಟ್ ಕೊಡ್ತಾನೆ. ಇಲ್ಲೇ ಸೀನ್ ಕಟ್ಟಾಗಿ 8 ವರ್ಷದ ನಂತರ ಬಾಬು ಕೋಮದಿಂದ ಎದ್ದೇಳ್ತಾನೆ. ಆದ್ಮೇಲೆ ಬಾಬು ತನ್ನನ್ನು ತಾನು ಕ್ಲೀನ್ ಮಾಡಿಕೊಂಡು ಮತ್ತೆ ಅದೇ ಊರಿಗೆ ಬಂದ್ಬಿಡ್ತಾನೆ. ಆದರೆ ಆ ಪ್ಲೇಸ್ ಎಲ್ಲ ಮೊದಲಿಗಿಂತ ಬಹಳ ಬದಲಾಗ್ಬಿಟ್ಟಿರುತ್ತೆ. ಆಗ ಭೂಪತಿನ ಮೀಟ್ ಆಗಿ ಇಬ್ಬರು ಬಾಬು ಹಳೆ ಮನೆಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ನೋಡಿದಾಗ ಬಾಬು ಮನೆಯೆಲ್ಲ ನಾಶ ಮಾಡಿಬಿಟ್ಟಿರ್ತಾರೆ. ಆದ್ದರಿಂದ ಬಾಬು ಇದೆಲ್ಲ ಯಾರು ಮಾಡಿದ್ರು ಅಂತ ಕೇಳ್ತಾನೆ. ಆಗ ಭೂಪತಿ ತ್ರಿಲೋಕಿ ಸತ್ತೋದ್ಮೇಲೆ ಜಿಜಿನೇ ನಿನ್ನ ಮನೆ ನಾಶ ಮಾಡಿ ಪುಲ್ವಾನ ಕೂಡ ಸಾಯಿಸ್ಬಿಟ್ಟಿದ್ದಾಳೆ ಅಂತ ಹೇಳ್ತಾನೆ. ಪುಲ್ವಾ ಸತ್ತೋಗಿದ್ದಾಳೆ ಅನ್ನೋ ವಿಷಯ ಕೇಳಿದ ತಕ್ಷಣ ಬಾಬು ಬಹಳ ಫೀಲ್ ಆಗ್ತಾನೆ. ಆದ್ಮೇಲೆ ಬಾಬು ಬಾಂಕೆ ಇರೋ ಜಾಗ ತಿಳ್ಕೊಂಡು ಅಲ್ಲಿಗೆ ಹೋಗ್ಬಿಡ್ತಾನೆ. ಆಗ ಬಾಂಕೆ ಓಡೋಕ್ ಟ್ರೈ ಮಾಡಿದಾಗ ಬಾಬು ಹಿಡಿದಾಕಿ ಇದೆಲ್ಲ ಯಾಕೆ ಮಾಡಿದೆ ಅಂತ ಕೇಳಿದಾಗ ನಿನ್ನ ಕೊಂದ್ಬಿಡು ಅಂತ ನನಗೆ ಕಾಂಟ್ರಾಕ್ಟ್ ಬಂದಿತ್ತು, ಅದಕ್ಕೆ ನನ್ನ ವೃತ್ತಿಗೆ ದ್ರೋಹ ಮಾಡೋಕ್ಕಾಗಲಿಲ್ಲ, ನನ್ನ ಪ್ಲೇಸಲ್ಲಿ ನೀನು ಇದ್ದಿದ್ರು ಕೂಡ ಇದೇ ರೀತಿ ಮಾಡ್ತಿದ್ದಿ ಅಂತ ಬಾಂಕೆ ಹೇಳ್ತಾನೆ. ನಿನಗೆ ಈ ಕಾಂಟ್ರಾಕ್ಟ್ ಕೊಟ್ಟಿರೋರು ಯಾರು ಅಂತ ಕೇಳಿದಾಗ ದೂಬೆ ಮತ್ತೆ ಜಿಜಿ ಇಬ್ಬರು ಕೂಡಿನೇ ನನಗೆ ಈ ಕಾಂಟ್ರಾಕ್ಟ್ ಕೊಟ್ಟಿದ್ರು ಅಂತ ಹೇಳ್ಬಿಡ್ತಾನೆ. ಆದರೆ ಬಾಂಕೆನೇ ಇಷ್ಟಕ್ಕೆ ಮುಂಚೆ ಬಾಬುನ ಕಾಪಾಡಿದ್ದರಿಂದ ಕರುಣೆಯಿಂದ ಬಿಟ್ಬಿಡ್ತಾನೆ. ಆಗಲೇ ದೂಬೆ ಮತ್ತೆ ಜಿಜಿ ಇಬ್ಬರು ಒಂದಾಗ್ಬಿಟ್ಟಿದ್ದಾರೆ ಅನ್ನೋ ವಿಷಯ ಬಾಬುಗೆ ತಿಳಿಯುತ್ತೆ. ಆಮೇಲೆ ಜಿಜಿ, ನಾನು ಬಾಬುನ ನಿನ್ನೆ ನೋಡಿದೆ ಅಂತ ದೂಬೆ ಹತ್ರ ಹೇಳ್ತಾಳೆ. ಆದರೆ ದೂಬೆ ಬಾಬು ಸತ್ತೋಗ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ. ಆಗಲೇ ತ್ರಿಕೋಣಿ ಬೆಂಕಿಲಿ ಸುಟ್ಟೋಗ್ಬಿಟ್ಟಿದ್ದಾನೆ ಅನ್ನೋ ವಿಷಯ ತಿಳಿಯೋದ್ರಿಂದ ಇಬ್ಬರಿಗೆ ಬಹಳ ಭಯ ಶುರುವಾಗುತ್ತೆ. ಈ ಕಡೆ ನಮ್ಮ ಪೊಲೀಸ್ ಮಾಮಗ್ ಮಾತ್ರ ಇನ್ನೂ ಹೆಣ್ಮಗಳಾಗಿರಲ್ಲ, ಮನೆಯೆಲ್ಲ ಹುಡುಗರು ತುಂಬಿ ಎಲ್ಲರೂ ಹಂಗಾಮ ಮಾಡ್ತಿರ್ತಾರೆ. ಆದರೆ ಹೆಂಡತಿ ಮಾತ್ರ ಯಾವಾಗಲೂ ಪ್ರೆಗ್ನೆಂಟ್ ಆಗೇ ಇರ್ತಾಳೆ. ಈ ಬಾರಿ ಆದರೂ ಹೆಣ್ಮಗಳು ಆಗುತ್ತೋ ಇಲ್ವೋ ಅಂತ ಇಬ್ಬರು ವೇಟ್ ಮಾಡ್ತಿರ್ತಾರೆ. ಮರುದಿನ ಎಲ್ಲರೂ ಬಾಬುಗೆ ಭಯ ಬಿದ್ದು ಆಲೋಚನೆ ಮಾಡ್ತಾ ಕೂತಿರ್ತಾರೆ. ಅದಕ್ಕೆ ದೂಬೆ ಮತ್ತು ಜಿಜಿ ಇಬ್ಬರು ಕೂಡಿ ಆ ಪೊಲೀಸ್ ಹೆಲ್ಪ್ ತಗೋತಾರೆ. ಆದ್ಮೇಲೆ ಪೊಲೀಸ್ ಜಿಜಿನ ಒಂದು ಸೇಫ್ ಪ್ಲೇಸಿಗೆ ಶಿಫ್ಟ್ ಮಾಡೋ ಕಾರಲ್ಲಿ ಹೋಗ್ತಿರ್ತಾರೆ. ದಾರಿಲೇ ಬಾಂಕೆ ಅವ್ರನ್ನ ಅಟ್ಯಾಕ್ ಮಾಡಿಬಿಡ್ತಾನೆ. ಅದಕ್ಕೆ ಪೊಲೀಸ್ ಭಯ ಬಿದ್ದು ಸುಮಿತ್ರ ಜಿಜಿನ ಕರ್ಕೊಂಡು ಓಡೋಗ್ತಿರುವಾಗ ನಿನ್ನ ಸೆಕ್ಯೂರಿಟಿನೇ ಏನೂ ಮಾಡೋಕ್ಕಾಗಲಿಲ್ಲ, ನೀನೊಬ್ಬ ಗಂಡ್ಸೇನಾ ಅಂತ ಅವ್ರನ್ನ ಹೊಡಿತಿರ್ತಾಳೆ. ಆಗ ಆ ಪೊಲೀಸ್ ಕೋಪದಿಂದ ಕಾರ್ ನಿಲ್ಲಿಸಿ ಕೆಳಗಿಳಿದು ಬಾ ನಾನು ಗಂಡ್ಸ ಅಲ್ವಾ ಅಂತ ನೋಡುವಂತಿ ಅಂತ ಉಲ್ಲಲ್ಲಿ ಕರ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲೇ ಇಬ್ರು ಎಂಜಾಯ್ ಮಾಡ್ತಿರುವಾಗ ಬಾಂಕೆ ಅಲ್ಲಿಗೆ ಬಂದು ಪೊಲೀಸ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಜಿಜಿ ತಪ್ಪಿಸ್ಕೊಂಡು ಕಾರಲ್ಲಿ ಹೋಗ್ತಿರುವಾಗ ಬಾಂಕೆ ಫಾಲೋ ಮಾಡ್ತಾ ಹೋಗ್ತಿರ್ತಾನೆ. ಅದೇ ಟೈಮ್ಗೆ ಜಿಜಿ ಕಾರ್ ಕೆಟ್ಟೋಗೋದ್ರಿಂದ ಬಾಂಕೆಗೆ ಸಿಗ್ಬಿದ್ದು ಬಿಡ್ತಾಳೆ. ಆಗಲೇ ಬಾಬು ಅಲ್ಲಿಗೆ ಬಂದು ಬಾಂಕೆನ ಶೂಟ್ ಮಾಡಿ ಸುಮಿತ್ರ ಜಿಜಿನ ಕಾಪಾಡ್ತಾನೆ. ಆಗ ಬಾಬು ಜಿಜಿನ ತನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಿರುವಾಗ ಜಿಜಿ ದೂಬೆ ಬಚ್ಚಿಟ್ಕೊಂಡಿರೋ ಲೊಕೇಶನ್ ಹೇಳ್ಬಿಡ್ತಾಳೆ. ಆದ್ದರಿಂದ ಬಾಬು ಜಿಜಿಗೆ ತಕ್ಕ ಶಾಪ ಹಾಕಿ ತನ್ನನ್ನು ಮಣ್ಣಲ್ಲೇ ಓಡಿಟ್ಟು ಹೋಗ್ಬಿಡ್ತಾನೆ. ದಾರಿ ಮಧ್ಯದಲ್ಲೇ ಪಾಪ ಅನ್ಕೊಂಡು ಬಾಂಕೆನ ಕಾಪಾಡಿ ಮನೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಜಿಜಿ ಸತ್ತೋಗ್ಬಿಟ್ಟಿದ್ದಾಳೆ ಅನ್ನೋ ವಿಷಯ ತಿಳ್ಕೊಂಡು ಪೊಲೀಸ್ ಬಹಳ ಬೇಜಾರು ಪಡ್ತಿರ್ತಾನೆ. ದೂಬೆ ಒಂದು ರೆಡ್ ಲೈಟ್ ಏರಿಯಾದಲ್ಲಿ ಬಚ್ಚಿಟ್ಕೊಂಡಿರ್ತಾನೆ. ಆಗ ಪೊಲೀಸ್ ಕೂಡ ಸೆಕ್ಯೂರಿಟಿಗೋಸ್ಕರ ದೂಬೆ ಹತ್ರನೇ ಬಂದಿರ್ತಾನೆ. ಆಗಲೇ ಬಾಬು ಬಾಂಕೆ ಇಬ್ಬರು ಆ ಏರಿಯಾಗೆ ಬಂದು ಅವರ ಮನುಷ್ಯರನ್ನ ಒಬ್ಬೊಬ್ಬರಾಗಿ ಸಾಯಿಸ್ತಾ ಬರ್ತಿರ್ತಾರೆ. ಅದೇ ಟೈಮ್ಗೆ ಪೊಲೀಸ್ ಹೆಂಡತಿ ಫೋನ್ ಮಾಡಿ ನಮಗೆ ಹೆಣ್ಮಗು ಆಗಿದೆ ಅಂತ ಹೇಳ್ಬಿಡ್ತಾಳೆ. ಅದಕ್ಕೆ ಪೊಲೀಸ್ ಬಹಳ ಹ್ಯಾಪಿಯಾಗಿ ಫೀಲ್ ಆಗ್ತಾನೆ. ಅದೇ ಟೈಮ್ಗೆ ಬಾಬು ಅಲ್ಲಿಗೆ ಬಂದು ಪೊಲೀಸ್ನೇ ಕೊಂದಾಗ್ಬಿಡ್ತಾನೆ. ಒಳಗೆ ಬಚ್ಚಿಟ್ಕೊಂಡಿದ್ದ ದೂಬೆನ ಕೂಡ ಕೊಂದಾಗ್ಬಿಡ್ತಾರೆ.
ಒಂದಿನ ಡೂಬೆ ಕೆಳ ಕೆಲಸ ಮಾಡೋ ವ್ಯಕ್ತಿ ಬಾಂಕಿನ ಕೊಂದ್ಬಿಡು ಅಂತ ಬಾಬು ಕಾಂಟ್ರಾಕ್ಟ್ ಕೊಡ್ತಾರೆ. ಆಗ ಬಾಬು, ನಾನು ಇವಾಗ ಅಂತ ಕೆಲಸಗಳೆಲ್ಲ ಮಾಡ್ತಿಲ್ಲ, ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಆಗ ಆ ವ್ಯಕ್ತಿ ಬಾಬುಗೊಂದು ನಿಜ ಹೇಳಿ ಒಂದು ಅಡ್ರೆಸ್ ಕೊಟ್ಟು ಕಳಿಸ್ತಾನೆ. ಬಾಬು ಅಲ್ಲಿಗೆ ಹೋಗಿ ನೋಡ್ತಿರ್ತಾನೆ. ಇಲ್ಲೇ ಫಿಲಿಂ ಅಲ್ಲಿ ಒಂದು ಟ್ವಿಸ್ಟ್ ಹೊರಗೆ ಬೀಳುತ್ತೆ. ಪುಲ್ವಾ ಇನ್ನೂ ಬದುಕೇ ಇರ್ತಾಳೆ. ಆಗ ಬಾಬು ಪುಲ್ವಾ ನೋಡಿ ಆಶ್ಚರ್ಯ ಆಗ್ಬಿಡ್ತಾನೆ. ಪುಲ್ವಾಗೆ ಒಬ್ಬ ಮಗ ಕೂಡ ಇರ್ತಾನೆ. ಆ ಹುಡುಗನಿಗೂ ಕೂಡ ಬಾಬುನ ತರನೇ ಗೋಲಿ ಆಟ ಅಂದ್ರೆ ತುಂಬಾ ಇಷ್ಟ. ನನ್ನ ಕೊಂದಾಗೆ ನನ್ನ ಮಗನ್ನು ಕೂಡ ಅಬಾರ್ಷನ್ ಮಾಡ್ಕೊಳ್ಬೇಕಾಗಿತ್ತು ಅಂತ ಹೇಳ್ಬಿಡ್ತಾನೆ. ಇಲ್ಲೇ ನಮ್ಗೊಂದು ನಿಜ ತಿಳಿಯುತ್ತೆ. ಒಂದಿನ ಬಾಬು ಮನೆಯಲ್ಲಿಲ್ದೆ ಇದ್ದಾಗ ಪುಲ್ವಾ ಮತ್ತೆ ಬಾಂಕೆ ಇಬ್ರು ಒಬ್ರಿಗೊಬ್ರು ಅಟ್ರಾಕ್ಟ್ ಆಗಿ ಟಪ್ಪ ಟಪ್ ಮಾಡ್ಬಿಟ್ಟಿರ್ತಾರೆ. ಆ ದಿನದಿಂದಲೇ ಬಾಬು ಹೊರಗಡೆ ಹೋದಾಗೆಲ್ಲ ಇಬ್ರು ಬಹಳ ಕ್ಲೋಸ್ ಆಗಿ ಎಂಜಾಯ್ ಮಾಡ್ತಿರ್ತಾರೆ. ಆಗ ಪುಲ್ವಾ, ನಾನು ಯಾರನ್ನಾದ್ರೂ ಸಾಯಿಸುವಂತ ಕಾಂಟ್ರಾಕ್ಟ್ ಕೊಟ್ರೆ ಮಾಡ್ತೀಯ ಅಂತ ಬಾಂಕೆನ ಕೇಳಿರ್ತಾಳೆ. ಅವತ್ತು ಬಾಂಕೆ ಬಾಬುನ ಶೂಟ್ ಮಾಡಕ್ಕೆ ಇದು ಕೂಡ ಒಂದು ಕಾರಣ ಆಗಿರುತ್ತೆ. ಆ ದಿನದಿಂದ ಬಾಂಕೆ ಪುಲ್ವಾನ ಮದುವೆ ಆಗಿ ಇಬ್ರು ಕೂಡ ಒಂದೇ ಮನೇಲಿ ಜೀವನ ಮಾಡ್ತಿರ್ತಾರೆ. ಇದನ್ನೆಲ್ಲ ಬಾಬು ತಿಳ್ಕೊಂಡು ಬಾಂಕೆ ಮತ್ತೆ ಪುಲ್ವಾ ಇಬ್ಬರನ್ನು ಕೂಡ ಕೊಂದಾಗ್ಬಿಡ್ತಾನೆ. ಇಲ್ಲೇ ಸೀನ್ ಕಟ್ ಆಗಿ ಕೆಲ ದಿನಗಳಾದ್ಮೇಲೆ ಬಾಬು ಒಳ್ಳೆಯವನಾಗಿ ಈ ಕಾಂಟ್ರಾಕ್ಟ್ ಕೆಲಸಗಳನ್ನೆಲ್ಲ ಬಿಟ್ಟು ಕಷ್ಟಪಡ್ತಾ ಕೂಲಿ ಕೆಲಸ ಮಾಡಿ ನನ್ನ ಮಗನು ಕೂಡ ನಂತರ ಕಿಲ್ಲರ್ ಹಾಕ್ಸೋದ್ ಬೇಡ ಅಂತ ಶಾಲೆ ಕಳಿಸಿ ಓದಿಸ್ತಿರ್ತಾನೆ. ಒಂದಿನ ಬಾಬು ತನ್ನ ಮಗನ ನೋಟ್ಬುಕ್ ಚೆಕ್ ಮಾಡ್ತಿರುವಾಗ ಅದರಲ್ಲಿ ತಂದೆ ತಾಯಿ ಮತ್ತು ಒಂದು ಮಗು ಇರೋ ಡ್ರಾಯಿಂಗ್ ಕಾಣಿಸುತ್ತೆ. ಆಗ್ಲೇ ಬಾಬು ಮಗ ಅಲ್ಲಿಗೆ ಬಂದು ಬಾಬುನೇ ಶೂಟ್ ಮಾಡಿ ಕೊಂದ್ಬಿಡ್ತಾನೆ. ಈ ಸೀನ್ನಿಂದಲೇ ಈ ಸಿನಿಮಾ ಕೊನೆಯಾಗುತ್ತೆ. ಗಾಯ್ಸ್, ನಿಮಗೆ ಈ ಸ್ಟೋರಿ ಬಗ್ಗೆ ಏನನ್ನಿಸ್ತು? ಬಾಬು ಮಗ ಮಾಡಿದ್ದು ಸರಿನಾ ತಪ್ಪಾ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.